ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ನವರಾತ್ರಿದ್ದು ಸೆಕೆಂಡ್ ಡೇ ಐತಿ ನೋಡ್ರಿ. ಇಲ್ಲಿ ಗ್ರೀನ್ ಕಲರ್ ಸಾರಿ ಹಾಕೊಂಡಿನಿ, ಸಾರಿ ಹಾಕ್ಕೊಂಡು ರೆಡಿ ಆಗೀನಿ. ಈಗ ಆಲ್ರೆಡಿ ಟೈಮ್ ನೋಡ್ರಿ 7 ಗಂಟೆ ಆಗಿ ಬಂತು. ಇವತ್ತು ಲೇಟ್ ಆಯ್ತು ನೋಡ್ರಿ, ಎದ್ದಿದ್ದೆ 5:15 ಆಯಿತು. ಅದ್ರಾಗಲ್ಲೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಲೇಟ್ ಆಯಿತು. ಬರೀ ಹೋಗುಮೇಗ ಪೂಜಾ ಸೂಜಾ ಸಾಮಾನು ಎಲ್ಲನೂ ರೆಡಿ ಮಾಡ್ಕೊಂಡಿನಿ. ಕಡ್ಲಿಕಾಳು ನೆನಿಡ್ಬೇಕಂದ್ರೆ ನೆನಪಾಡ್ದೆ, ನಿಂಬೆ ಏನಾದ್ರು ತೊಗೊಂಡಿದ್ದು. ಬರೀ ತಿರುಗಿ ನೋಡ್ರಿ, ಹೊರಗಡೆ ಬೆಳಕಾಗ್ಬಿಟ್ಟೈತಿ. ಇವತ್ತು ಗಿಡದಾಗಿ ನಂದು ಹೂ ಆಗೈತೆ ನೋಡ್ರಿ, ಹೂ ತೊಗೊಂಬರಿ. ನಮ್ಮ ಹೆಣ್ಮಗಳು ಸವಿತಾ ಅಕ್ಕರ ಮನೆಗೆ ಬಂದು ನೋಡ್ರಿ, ರೆಡಿ ಆಗಿಬಿಟ್ಟು ಆಕಿನ ಪೂಜಾ ಸಾಮಾನು ಅದು ರೆಡಿ ಮಾಡ್ಕೊಳಕತ್ತಾಳ. ರೆಡಿ ಮಾಡಿಕೊಂಡು ಹೋಗಿ ನೋಡ್ರಿ, ಗುಡಿಗೆ ಬಂದು ನೋಡ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಹೋಗ್ಯಾರ, ಅದು ಬೆಸಿಕ್ನಾಗ ಭಾಳ ಇರ್ತಾರೆ ನೋಡ್ರಿ. ಜಲ್ದಿ ಅರ್ಲಿ ಮಾರ್ನಿಂಗ್ ಬಂದಿದ್ವಿ ಅಂದ್ರೆ ಫುಲ್ ಜಾಸ್ತಿ ಜನ ಇರ್ತಾರೆ, ಇಷ್ಟೊತ್ತಿನಾಗ ಜಾಸ್ತಿ ಇರಂಗಿಲ್ಲ ನೋಡ್ರಿ. ನೀವಂತ ಪೂಜೆ ಆಗುತ್ತೆ, ಬಟ್ ಲೇಟ್ ಅನಿಸ್ತೈತಿ, ಬೆಳಕನೇ ಮಾಡ್ದಂಗೆ ಆಗುತ್ತದೆ. ಬಟ್ ನೆಚಿಕ್ನಾಗ ಬಂದರೆ ಎಲ್ಲರೂ ಫುಲ್ಲು ಜನ ಇರ್ತಾರೆ, ಅವಸರ ಅವಸರ ಪೂಜೆ ಮಾಡೋದಾಗುತ್ತೆ. ಮತ್ತು ಸ್ವಲ್ಪ ಪೂಜೆ ಮಾಡೋಕ್ಕೆ ಲೇಟ್ ಆದ್ರೂ ಸದಕ್ಕೆ ಫುಲ್ ಮಂದಿ ನಿಂತ್ಬಿಡ್ತಾರೆ ನೋಡ್ರಿ. ಪೂಜೆ ಮಾಡೋಕೆ ನಿಮ್ಮ ಅಂತ ಅನಿಸಲ್ಲ, ಬಟ್ ಕತ್ಲದಾಗ ಪೂಜೆ ಮಾಡೋದು ಚಲೋ ನೋಡ್ರಿ. ಬೆಳಕು ಹರಕಿನ ಮುಂಚೆ ಚಲೋ ಅಂತಾರೆ. ಹಂಗಾಗಿ ನೋಡು ಮಾತ್ರ ಜಲ್ದಿ ಬರೋಕ್ಕೆ ಟ್ರೈ ಮಾಡ್ತೆ. ಇವತ್ತು ಲೇಟ್ ಆಗೈತಿ, ನಾಳೆಯಿಂದ ಜಲ್ದಿ ಬರೋಕೆ ತಂದುಕೊಡಿ ನೋಡ್ರಿ. ಪೂಜೆ ಮಾಡತ್ತೀನಿ, ಬರೀ ಕಂಟ್ರಿ ಮ್ಯಾಗೆ ಏನೆಲ್ಲ ಆಗುತ್ತೆ ಕಂಟ್ರಿ ಶೇರ್ ಮಾಡ್ಕೊತೀನಿ. ಗುಡಿಗೂ ಬಂದ್ವಿ ನೋಡ್ರಿ. ಮ್ಯಾಗ ಇದು ಆಗಿದ್ದು ದಾಸಾಳುವ ನಮ್ಮ ನೆಲಕಲ್ಲಾಗ್ಯಾವ, ಹಂಗಾಗಿ ನಮ್ಮ ಮನೆಯವ್ರು ಹರ್ಕೊಡಾಕತ್ತಾರ ನೋಡ್ರಿ. ಫುಲ್ ಕಾಂಪೌಂಡ್ ಮ್ಯಾಗ ಆಗ್ಬಿಡ್ತಾವ ನೋಡ್ರಿ. ಮಿಡಲ್ ಈ ಕಡೆಗೆ ನಮ್ಗೆ ಹರ್ಕೊಳಕ್ಕೆ ಕೈಲಿ ಹರಕಲ್ಲ, ಅದಕ್ಕೆ ಅವ್ರಿಗೆ ಹರಕಚ್ಚಿ ನೋಡ್ರಿ. ಗಿಡದಾಗ ಹೂವು ನೋಡ್ರಿ, ಪೂಜೆ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಇವತ್ತು ಲೇಟ್ ಭಾಳ ಆಗಿಬಿಡ್ತು ಹೋಗ್ಬೇಕಾದ್ರೆ ನೋಡ್ರಿ, ಇಲ್ಲ ಬೆಳಕಾಗ್ಬಿಟ್ಟಿದ್ದು ಫುಲ್ಲ. ಡೈಲಿ ಜಲ್ದಿ ಆಗ್ತದೆ, ಇವತ್ತು ಎಚ್ಚರ ಆಗಲಿ ನೋಡ್ರಿ. 5:15 ಎದ್ದು ಹೋಗಿ ಅಲ್ಲಿ ಬರೋಕ್ಕೆ ಲೇಟ್ ಆಯಿತು, ಬಟ್ ನಿಮ್ಮ ಅಂತ ಪೂಜೆ ಆಯಿತು. ಸೂರ್ಯ ಬರೋದ್ರೊಳಗೆ ಪೂಜೆ ಮುಗಿಸ್ಕೊಂಡು ಬಂದ್ವಿ.
ಬರೀ ದೇವ್ರ ಪೂಜೆ ಎಷ್ಟು ಮಾಡೋಮು ಮಾಡಿ ನೆಕ್ಸ್ಟ್ ಹಾಸ್ಪಿಟಲ್ ಬೇರೆ ಹೋಗೋದೈತಿ ಇವತ್ತು ನಮ್ಮ ಅಣ್ಣ ಬರ್ತೀನಿ ಅಂದನ. ಅಂದ್ರೆ ಲಾಸ್ಟ್ ಟೈಮ್ ಅವ್ನು ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಿತ್ತು, ಹಾಗೆ ನನಗೂ ಸ್ವಲ್ಪ ಕಾಲು ಅಡಕತ್ ನೋಡ್ರಿ. ಯಾವಾಗ ಚಿನ್ನೊಂದು ಡಿಲೆವರಿ ಆಗಿತ್ತಲ್ಲ, ಚಿನ್ನೊಂದು ಇದಾಗಿಂದೆ ಅವಾಗಿಂದ ಒಂದು 4 ವರ್ಷ ಆಯ್ತು, 4 ವರ್ಷದಿಂದ ಕಂಟಿನ್ಯೂಸ್ ಕಾಲು ಇರ್ತಾವೆ, ರಾತ್ರಿ ಮಲ್ಕೋಬೇಕಾದ್ರೆ ಅಷ್ಟು ಪೇನ್ ಆಗ್ತಾವೆ. ಹಾಗಾಗಿ MRI ಮಾಡಿಸೋದೈತಿ, ಇಬ್ಬರು ಹೋಗಿ ಮಾಡಿಸ್ಕೊಂಬರಕ್ಕೆ ಹೋಗೋರದೀವಿ. ನೋಡಿ ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಅಂತ ಮನೆಯೊಳಗಿಂದು ಪೂಜಾ ಮುಗೀತು ನೋಡಿ. ಇವತ್ತು ಶುಕ್ರವಾರ ಪೂಜೆ ಆಯ್ತಲ್ಲ, ಎಲ್ಲ ದೇವ್ರ ಕ್ಲೀನಾಗಿ ತಿಕ್ಕೊಂಡು ಮನೆಯೊಳಗಿಂದು ಪೂಜಾ ಮುಗಿಸಿದೆ. ಇವತ್ತು ಧನುಷ್ ಹೆಂಗೆ ಹೋಗಿದ್ದ ಅಂತ ವೀಡಿಯೋ ಮಾಡಾಕತ್ತ ನೋಡ್ರಿ. ಹಂಗೆ ಕಂಟಿನ್ಯೂ ನಾ ಎಲ್ಲ ಹೋಗ್ತೀನಿ, ಅಲ್ಲೇ ಬರತ್ತ ನೋಡ್ರಿ ಧನುಷ್. ಕಂಪ್ಲೀಟ್ ಆಯ್ತು ನೋಡಿ, ಶುಕ್ರವಾರ ಇತ್ತು, ಹಂಗಾಗಿ ಪರಿಚಯದೆಲ್ಲ ಔಷಧಿದ್ದೀವಿ. ದೇವ್ರ ಪೂಜೆ ಮಾಡಿದೆ ನೋಡಿ, ಎಲ್ಲ ತಿಕ್ಕಿ ತೋರಿಸ್ತೀನಿ ನೋಡಿ. ಇವತ್ತು ಶುಕ್ರವಾರ ಇತ್ತು, ದೇವ್ರ ಪೂಜೆ ಎಷ್ಟು ಮಾಡಿದೆ. ಚಿನ್ನು ಬಂಗಾರಿ ಎದ್ದಾನ. ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್. ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್. ಹೇಳ ಇದ್ದಾನ, ಗುಡ್ ಮಾರ್ನಿಂಗ್ ಹೇಳಿ. ಇದ್ದಾನಲ್ಲ, ಕಣ್ಣು ಮುಚ್ಚಿದಾಗ ಹೇಳ್ತಾನ, ಕಣ್ಣು ಮುಚ್ಚಿರ್ತಾನ ಅವಾಗ ಹೇಳ್ತಾನ. ನೋಡ್ರಿ ನಮ್ ಚಿನ್ನು ಕೂಡ ಓಡಾಡ್ ಸಾಕಾಯ್ತು ಮುಂಜಾನಿಂದ. ಅದು ನೋಡ್ಕೊತ ಕೂತ ಸೀರಿಯಲ್ ನೋಡಿದಿಲ್ಲ, ನೀಡ್ರಿ ಸೀರಿಯಲ್ ನೋಡ್ಕೊ ಕೂತೆ. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡ್ರಿ. ಸಾರಿ ಚೇಂಜ್ ಮಾಡಿ ಬರ್ರಿ, ಈಗ ನಾನು ಬಟ್ಟೆ ತೊಳ್ಕೊಂಬರ್ತೀನಿ. ಹೋಗಿ ಬಟ್ಟೆ ತೊಳ್ಕೊಂಬಂದು ಬಾಂಡೆ ಬಟ್ಟೆ ಎರಡು ಮುಗಿಸ್ಕೊಂಡೆ ಬಂದ್ಬಿಡ್ತೀನಿ. ನೆಕ್ಸ್ಟ್ ನೋಡ್ರಿ ಇವತ್ತು ನಮ್ಮ ನೆಗ್ಯಾನಿ ಅಂತ ನಮ್ಮ ಜೊತೆಗೆ ಕದಲ್ಲ, ಅವ್ರ ಮಮ್ಮಿದು ಪುಣ್ಯತಿಥಿ ಐತೆ ನೋಡಿ, 1ನೇ ವರ್ಷದ್ದು. ಅಲ್ಲಿಷ್ಟು ಹೋಗ್ಬರ್ಬೇಕು, ಅದಕ್ಕೆ ಪಟ್ ಬಟ್ಟೆ ತೊಳ್ಬಾಂಡೆ ಎಲ್ಲ ಮುಗಿಸ್ಕೊಂಡು ಹೋಮ್ ವರ್ಕ್ ಹಾಕೊಡ್ತೀನಿ. ಹಿಂಗೆ ಹಾಕೊಟ್ಟನದ ಮಾಡ್ಕೊಕ್ಬಿಡ್ತಾನೆ. ಎಲ್ಲ ಬಟ್ಟೆ ತೊಳ್ಕೊಂಬಂದೆ ನೋಡ್ರಿ, ಇಷ್ಟು ಬಟ್ಟೆ ಬಾಂಡೆ ಎಲ್ಲ ಆಯಿತು. ಬರೀ ಹೇಳಿದ್ರೆ ನಮ್ಮ ನೆಗ್ಯಾನಿಯವ್ರ ಮಮ್ಮಿದು ಅಂದ್ರೆ ಆಂಟಿಯವ್ರದ್ದು ಪುಣ್ಯತಿಥಿ ಅಂತೇಳಿ ಅಲ್ಲಿ ರೆಡಿಯಾಗಿ ಹೋಗೊಂಬರಿ. ಈಗ ಅಲ್ಲಿಷ್ಟು ಹೋಗಿ ನಮಸ್ಕಾರ ಮಾಡಿ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ಇವಾಗ ರೆಡಿಯಾಗಿನಿ, ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡು. ಇವತ್ತು ಗ್ರೀನ್ ಡೇ ಬೇರೆ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಗ್ರೀನ್ ಟಾಪ್ ಇತ್ತು ಅಂತ ಹಾಕ್ಕೊಂಡೆ. ಬರೀ ಚಿನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಯವರು, ಆಮೇಲೆ ಅತ್ತೆಯವರು ಅಲ್ಲೇ ಮೆಸ್ಸಿಂದ ಆ ಕಡೆ ಡೈರೆಕ್ಟಾಗಿ ಬರ್ತೀನಿ ಅಂತ ಯಾರ. ಬರೀ ಹೋಗೊಂಬರಿ, ಟೈಮ್ ಆಲ್ರೆಡಿ 12 ಆಗಿಬಿಡ್ತು ನೋಡ್ರಿ. ಟೈಮ್ ಆಗಿದ್ದೆ ಗೊತ್ತಾಗಂಗಿಲ್ಲ. ಇವರೇ ನೋಡ್ರಿ ಉಡದೆ ಪುಣ್ಯತಿಥಿ ಐತಿ, ಜ್ಯೋತಿಯಕ್ಕರ ಮಮ್ಮಿ ಅಂದ್ರೆ ಆಂಟಿಯವ್ರದ್ದು, ನಮ್ಮ ನೆಗ್ಯಾನಿಯವ್ರ ಮಮ್ಮಿ ನೋಡ್ರಿ. ಇವತ್ತು 1 ವರ್ಷ ಆಯಿತು ಅವ್ರು ತೀರ್ಕೊಂಡ್ರು, ಇಲ್ಲಿಷ್ಟು ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದಿದ್ದೆ ನೋಡ್ರಿ. ನಮಸ್ಕಾರ ಮಾಡಿ ವರದಾಶಂಕರ ಪೂಜೆ ಹಚ್ಚಿದ್ರು, ಹಂಗಾಗಿ ಪೂಜಾ ದಿಶೆ ತೊಗೊಂಡೆ ನೋಡ್ರಿ. 1 ವರ್ಷ ಆಯ್ತು ನೋಡ್ರಿ, ಇವತ್ತಿಗೆ ಅವರು ಎಕ್ಸ್ಪೈರ್ ಆಗಿ ಭಾಳ ಒಳ್ಳೆಯವ್ರು ಇದ್ದರು ನೋಡ್ರಿ. ನಮ್ಗೆ ತಾಯಿನೇ ಅನ್ಬೋದು ನೋಡ್ರಿ, ಆ ಥರ ಅವ್ರು ಟ್ರೀಟ್ ಮಾಡ್ತಿದ್ರು. ನಮ್ಮ ಜ್ಯೋತಿಯಕ್ಕರ ಮನೆಗೆ ಬಂದರು, ಇಬ್ಬರಿಗೆ ಮಾತಾಡಿಸಿ ಮಾಡಿ ಹೋಗ್ತಿರು, ಬರೀ ಡ್ಯೂಟಿ ಹೋಗುವಂತ. 6 hours later. ಚಹಾ ಕುಡಿಮ್ ಬರ್ರಿ, ಉಪವಾಸ ಐತ್ಲ, ಹಂಗಾಗಿ ಚಹಾ ಕುಡಿಯತ್ತೀನಿ. ನಾ ಫುಲ್ ಹಾಕೊಂಡಿನಿ, ತೆಗಿತೀನಿ ಇದ್ರೊಳಗೆ. ಚಹಾ ಕುಡಿದು ಇವತ್ತಿನ ಬಾಗಿಲ್ಗೆ ಏನು ಮಾಡ್ತೀನಿ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಗುಡ್ ನೈಟ್.